ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸತ್ಯ ಲೈಫ್ ಸ್ಟೈಲ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನೇರಳೆ ಹಣ್ಣಿನ ಮಹತ್ವ ಹಾಗೂ ಲಾಭಗಳೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಕಡೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ. ಮತ್ತು ಇವತ್ತಿನ ವೀಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಈಗ ಫ್ರೆಂಡ್ಸ್, ಇದು ವರ್ಷಕ್ಕೆ ಒಂದೇ ಸಲ ಬರೋ ಅಂಥ ಹಣ್ಣಿದು. ವರ್ಷದಲ್ಲಿ 2 ತಿಂಗಳು ಸಿಗುತ್ತೆ ನಿಮಗೆ ಈ ಹಣ್ಣು. ಇದರದ ವಿಶೇಷತೆ ಏನಂತಂದರೆ, ನೇರಳೆ ಹಣ್ಣಿನ ಬೀಜ, ಎಲೆ, ತೊಗಟೆ ಹಾಗೂ ಹಣ್ಣು, ಇದು ತುಂಬ ಅತಿ ಔಷಧೀಯ ಗುಣಗಳು ತುಂಬಿಕೊಂಡಿರುತ್ತೆ. ಮೊದಲನೇದು, ಡಯಾಬಿಟಿಕ್ಸ್ ಇರೋರು ಹಣ್ಣು ಮತ್ತು ಬೀಜ ಎರಡು ಸೇರಿ ಜ್ಯೂಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಜ್ಯೂಸ್ ಮಾಡೋ ಟೈಮಲ್ಲಿ ಹಣ್ಣು ಮತ್ತು ಬೀಜ ಎರಡೇ ಇರಬೇಕು. ಇದ್ರ ಜೊತೆಗೆ ಯಾವುದೋ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಡಯಾಬಿಟಿಕ್ಸ್ ತಕ್ಷಣವೇ ಕಂಟ್ರೋಲ್ ಬರುತ್ತೆ. ಈ ನೇರಳೆ ಹಣ್ಣು ನಿಮಗೆ ತುಂಬ ಸಿಕ್ತು ಅಂದ್ಕೊಳ್ಳಿ, ಅಂದರೆ ನಿಮ್ಮ ಮನೆ ಪಕ್ಕ ಮರ ಇದೆ, ಅಥವಾ ನಿಮ್ಮ ತೋಟದಲ್ಲಿ ಮರ ಇದೆ, ಅಥವಾ ನೀವು ಹೋಗೋ ರೋಡಲ್ಲಿ ಮರ ಇದೆ, ಆ ಟೈಮಲ್ಲಿ ನೀವು ಮರದ ಕೆಳಗಡೆ ಹೋಗಿ ನೋಡಿ, ತುಂಬ ಬೀಜಗಳೆಲ್ಲ ಬಿದ್ದಿರೋದೆ. ಇಲ್ಲ ಅಂದರೂ ನಿಮಗೊಂದು 8-9 kg ಸಿಗುತ್ತೆ. ಅದನ್ನು ನೀವು ಕಲೆಕ್ಟ್ ಮಾಡಿ ಮನೆಗೆ ಬಂದು ಚೆನ್ನಾಗಿ ವಾಶ್ ಮಾಡಿ, ವಾಶ್ ಮಾಡಿದ ಮೇಲೆ ಅದನ್ನು ಒಣಗಾಕಿ ಚೆನ್ನಾಗಿ ಒಣಗಬೇಕು. ಒಣಗಿದ ಮೇಲೆ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ನೀವು ಸ್ಟೀಲ್ ಡಬ್ಬೀಲಿ ಸ್ಟೋರ್ ಮಾಡಿಟ್ಕೊಳ್ಳಿ, ದಯವಿಟ್ಟು ಪ್ಲಾಸ್ಟಿಕ್ ಡಬ್ಬಿ ಯೂಸ್ ಮಾಡಬೇಡಿ. ಇದನ್ನು ಉಷಪಾನದ ಟೈಮಲ್ಲಿ, ಅಂದರೆ ಬೆಳಗಿನ ಜಾವ, ಸೂರ್ಯ ಉದಯ ಹಾಕೋ ಮುಂಚೆ, ಅಥವಾ ಇನ್ನೊಂದು ಬ್ರಾಹ್ಮಿಣಿ ಮುಹೂರ್ತ ಅಂತಾರೆ, ಈ ಟೈಮಲ್ಲಿ 1/2 ಚಮಚ ಅಷ್ಟು ನೀರಿಗೆ ಆ್ಯಡ್ ಮಾಡಿ ಕುಡೀರಿ. ವಾರಕ್ಕೆ 2 ಸಲ ಕುಡೀರಿ. ನಿಮಗೆ ಡಯಾಬಿಟಿಕ್ಸ್ ತಕ್ಷಣವೇ ಕಂಟ್ರೋಲ್ ಬರುತ್ತೆ. ಇದು ಯಾವಾಗ ಅಂದರೆ, ನಿಮಗೆ ಹಣ್ಣು ಸಿಗದೇ ಇರೋ ಟೈಮಲ್ಲಿ ಈ ಪೌಡರ್ನ ಯೂಸ್ ಮಾಡಿ. ಎರಡನೇದು ಬಂದು, ಎಲ್ಲ ತರಹ ಕ್ಯಾನ್ಸರ್ಗಳಿಗೆ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಕೂಡ ಆಗಿರ್ಬೋದು, ಅವರಿಗೆ ನೀವು 2 kg ತೊಗೊಂಡು ಕೊಡಿ. ಹಾಗೆ ಅವರು ತೊಗೊಂಡು ಪ್ರತಿದಿನ 2 ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಹೇಳಿ. ನೆನ್ಪಿಟ್ಕೊಳ್ಳಿ, ಜ್ಯೂಸ್ ಮಾಡೋ ಟೈಮಲ್ಲಿ ಬೀಜ ಮತ್ತು ಹಣ್ಣು ಎರಡೇ ಇರಬೇಕು, ಅದು ಬಿಟ್ಟು ಬೇರೆ ಏನೋ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಜ್ಯೂಸ್ ಕುಡಿಯೋದ್ರಿಂದ ಕ್ಯಾನ್ಸರ್ ಸೆಲ್ಸ್ಗಳು ತಕ್ಷಣ ನಾಶ ಆಗುತ್ತೆ. ಮೂರನೇದು ಬಂದು, ಇನ್ಸುಲಿನ್ ಪ್ರೊಡಕ್ಷನ್, ಅಂದರೆ ಹೆಚ್ಚಾಗಿ ಬೀಟಾ ಸೆಲ್ಸ್ ಆಕ್ಟಿವೇಟ್ ಆಗೋಕ್ಕೆ ನೇರಳೆ ಹಣ್ಣು ಮತ್ತು ಅದರ ಬೀಜ ಅತಿ ಅದ್ಭುತವಾದ ಲಾಭವನ್ನು ತಂದುಕೊಡುತ್ತೆ. ನಾಲ್ಕನೇದು ಬಂದು, ನೇರಳೆ ಹಣ್ಣಿನಲ್ಲಿ ಅತಿ ಹೆಚ್ಚಾಗಿ ಪೊಟ್ಯಾಸಿಯಂ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ದೇಹಕ್ಕೆ ಪೊಟ್ಯಾಸಿಯಂ ಬಂದು ಸೇರೋದ್ರಿಂದ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ. ಮತ್ತು ಇದು ಬಿ ಪಿ ಪೇಷಂಟ್ಸ್ಗಳಿಗೆ ತುಂಬಾ ಒಳ್ಳೆಯದು ನೇರಳೆ ಹಣ್ಣು. ಐದನೇದು ಬಂದು, ನೇರಳೆ ಹಣ್ಣು ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಮನುಷ್ಯನ ದೇಹದಲ್ಲಿರೋ ಲಿವರ್ನ ನೀಟಾಗಿ ಕ್ಲೀನ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ ಈ ನೇರಳೆ ಹಣ್ಣು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಈ ಲಿವರು ಮನುಷ್ಯನ ದೇಹದ ಯಜಮಾನ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಯಜಮಾನ ಎಷ್ಟು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿದ್ದರೆ ಮನೆ ಎಷ್ಟು ಸಂತೋಷವಾಗಿರುತ್ತೋ, ಹಾಗೆಯೇ ಲಿವರು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿದ್ದರೆ ಮನುಷ್ಯನ ದೇಹ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ಬಂದು, ಯಾರಿಗೆಲ್ಲ ಬ್ರಷ್ ಮಾಡೋ ಟೈಮಲ್ಲಿ ಅಥವಾ ತಿನ್ನೋ ಟೈಮಲ್ಲಿ ಗಮ್ಸಲ್ಲಿ ಬ್ಲೀಡ್ ಆಗ್ತಾ ಇದ್ದರೆ ಅಂಥವರಿಗೆ ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಅತಿ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಪಾರ್ಟ್ ಮಾಡ್ತಾ ಇದ್ದೀನಿ, ಪಾರ್ಟ್ 2. ಯಾಕಂತಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ಸು ತುಂಬಿಸೋದು ಬೇಡ ಅಂತ, ಅದಕ್ಕೆ ನಾನು ಒಂದು 6-7 ಪಾಯಿಂಟ್ಸ್ ಮಾತ್ರ ನಾನು ಹೇಳಿದ್ದೀನಿ ಇಲ್ಲಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.